ಕೊರೋನಾ ಸೋಂಕಿತರ ಆರೈಕೆಗಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ರು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕೋಟೆ ಬೆಟ್ಟದಲ್ಲಿ ಇರುವಂತಹ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಶುಚಿತ್ವ ಇಲ್ಲದೆ ಇರುವುದರ ಬಗ್ಗೆ ಸೋಂಕಿತರು ನನ್ನ ಬಳಿ ದೂರವಾಣಿ ಮೂಲಕ ಅಳಲನ್ನು ತೋಡಿಕೊಂಡಿದ್ದಾರೆ. ನಿರ್ವಹಣೆ ಮಾಡಲು ಸಾಧ್ಯವಾಗದೇ ಇದ್ದರೆ ಅವರವರ ಮನೆಗೆ ಕಳುಹಿಸಲಿ ಅಂತ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಆಡಳಿತದ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ವರದಿಗಾರರ ಪ್ರಶ್ನೆಗೆ ಉತ್ತರಿಸುತ್ತಾ ಮಾತನಾಡಿದ ಅವರು ಮನ್ಮೂಲ್ನ ಅವ್ಯವಹಾರ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಮಯ ನಿಗದಿಯೊಂದಿಗೆ ಸಿಬಿಐ ತನಿಖೆಗೆ ವಹಿಸಬೇಕು. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾಡಿರುವಂತಹ ಗಂಭೀರ ಆರೋಪದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ಅವರು ಸಿಎಂ ಯಡಿಯೂರಪ್ಪನವರ ವಿರುದ್ಧ ಕಳೆದ ಒಂದು ವರ್ಷದಿಂದ ಅವರದೇ ಪಕ್ಷದಿಂದ ಆರೋಪ ಕೇಳಿಬರ್ತಾ ಇದ್ರೂ ಸಹ ಹೈಕಮಾಂಡ್ ಆರೋಪ ಮಾಡಿರುವವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಸಿಎಂ ಬದಲಾವಣೆ ಕೂಡ ಮಾಡ್ತಾ ಇಲ್ಲ, ಇದು ರಾಜ್ಯದ ಜನರ ದೌರ್ಭಾಗ್ಯವೇ ಸರಿ ಎಂದರು. ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಏನು ಕೋವಿಡ್ ಕ್ವಾರಂಟೈನ್ ಸೆಂಟರ್ ಮಾಡಿದ್ದಾರೆ, ಬಹಳಷ್ಟು ಕಂಪ್ಲೇಂಟ್ ಬಂದಿದೆ. ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ, ತಹಸೀಲ್ದಾರ್ಗೂ ಮಾತಾಡಿದ್ದೀನಿ. ನನಗೆ ಮೂರ್ನಾಲ್ಕು ನೆನೆ ಕೋಟೆ ಬೆಟ್ಟ ಇದರಿಂದ ಗೊತ್ತು, ಸಾಲದ ಏನಾದರೂ ಚೆಕ್ ಮಾಡಿದ್ರೂ ಗೊತ್ತಿಲ್ಲ, ಏನೋ ಬೆಟ್ಟ ಕ್ಲೀನ್ ಮಾಡಿಲ್ಲ, ಭಾಳಷ್ಟು ನಮಗಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರಿಗೆ ತಕ್ಷಣ ನಿಮ್ಮ ಕೇಳಿ ಅಷ್ಟು ಮೇಂಟೇನೇ ಮಾಡೋಕ್ಕಾಗಲ್ಲ ಅಂದರೆ ಅದು ಮತ್ತು ಮನೆ ಕಳಿಸ್ಬೇಡಿ, ಇಲ್ಲ ಅಂತಂದರೆ ಬೇಕಾದಷ್ಟು ಆಟ್ಲಿ ಇದ್ದಾರೆ. ಸೊ ವ್ಯವಸ್ಥೆ ಇದೆ, ಕೋವಿಡ್ಗೋಸ್ಕರ ಖರ್ಚು ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಮತ್ತು ಊಟ ತಿಂಡಿ ತೊಂದರೆ ಇಲ್ಲ. ಅವರು ಖುಷಿಪಟ್ಟಿದ್ದು ನಡೆಸಾಯ್ ಇರೋಂಥ ಮಟ್ಟಕ್ಕೆ ಈ ಥರ ಒಳ್ಳೆಯದಲ್ಲ ಅಂತ ಕೇಳಿದ್ದೀನಿ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಇದು ಕಳೆದ ಒಂದು ವರ್ಷದಲ್ಲೂ ಮುಖ್ಯಮಂತ್ರಿ ಮೇಲೆ ಅಪರಾಧ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಪಕ್ಷದ ಸಾಕ್ಷಿ ಯತ್ನಾಳು ಅವತ್ತಿಂದ ಮಾಡ್ಕೊಂಡಿದ್ದಾರೆ. ಈ ಥರದ್ದು ನಾವು ಎಲ್ಲೋ ಒಂದು ಕಡೆ ನೋಡಿರ್ಬೋದು, ನೋಡಿದ್ರೆ ತಕ್ಷಣ ಕ್ರಮ ತಗೋತಾರೆ, ಇಲ್ಲ ಇದ್ರೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಇಲ್ಲ ಇವ್ರ ಮೇಲೆ ಕ್ರಮ ಆಗಬೇಕು. ಈ ಕಡೆ ಯತ್ನಾಳ ಬಗ್ಗೆನೂ ಕ್ರಮ ಆಗಲಿಲ್ಲ. ಯೋಗೇಶ್ವರ ಅದೇ ಕ್ಯಾಬಿನೆಟ್ ಇರ್ತಕ್ಕಂಥವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಅವರನ್ನ ಕೈಯೂ ಬಿಡಲ್ಲ. ಇದು ವಿಶ್ವನಾಥ್ ಅದೇ ಪಕ್ಷದ ಹೊಸಬ್ರು ಹಳಬ್ರು ಅವರೇ ಮಾಡಿರ್ತಕ್ಕಂಥ ಎಮ್ ಎಲ್ ಸಿ, ಅವರು ಈ ಥರ ನಿನ್ನೆ ಹೈಕಮಾಂಡ್ ಬಂದು ಅವ್ರ ಮುಂದೆ ಏನು ಬಿಡುಗಡೆ ಮಾಡ್ತಾರೆ ಅಂದರೆ ದಾಖಲಾಗಿಲ್ಲ. ಇದು ಎಷ್ಟು ವಿಪರ್ಯಾಸ. ಅವರು ಹೈಕಮಾಂಡು ಅವ್ರನ್ನ ಡಿಪೆಂಡ್ ಮಾಡ್ಕೋಬೇಕಾದ್ರೆ ಇವ್ರ ಮೇಲೆ ಕ್ರಮ ತಗೋಬೇಕು, ಇಲ್ಲ ಅಂತ ಅಂದರೆ ಮುಖ್ಯಮಂತ್ರಿ ಬದಲಾವಣೆ. ಇದು ದುರಂತ ಅಂತ ನಾನು ಯೋಗೇಶ್ ವಿಶ್ವನಾಥ್ ಇಲ್ಲಿ ಅವತ್ತು ಒಳಗೆ ಇದ್ದಾರೆ, ಇವರೆಲ್ಲರನ್ನ ಒಂದು ಕಡೆ ಹೈಕಮಾಂಡ್ ಸಪೋರ್ಟ್ ಮಾಡಿ ಇನ್ನೊಂದು ಕಡೆ ಹಿತ ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾವ್ರ ಯಡಿಯೂರಪ್ಪನ್ನ ಅಥವಾ ಇಲ್ಲ ಈ ಕೋವಿಡ್ ಟೈಮ್ನಲ್ಲಿ ಇದನ್ನೇ ಮುಂದಿಟ್ಕೊಂಡು ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರ. ನಿನ್ನೆ ಇವತ್ತು ಸ್ವಲ್ಪ ಸ್ನೇಹಿತರು ಹೇಳಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿದೆ. ಅವ್ರ ಪಕ್ಷದ ಬೆಳವಣಿಗೆ ಇದೆ, ಆದರೆ ಒಳ್ಳೆ ಬೆಳವಣಿಗೆ ವಿಸರ್ಜನೆ ಮಾಡಿದ್ರೆ ವಿರೋಧ ಪಕ್ಷದ ಚುನಾವಣೆ ಇದೆಯಾದ್ರೆ ಅದು ತಗೊಂತಾರೆ. ನಾವು ಇವತ್ತು ಹೊಡೆಯಿರಿ, ಇನ್ನು ಎರಡು ವರ್ಷದವರೆಗೂ ಹೊಡೆಯಿರಿ ವಿರೋಧ ಪಕ್ಷದಲ್ಲಿ ಚುನಾವಣೆ ಮಾಡೋದಕ್ಕೆ. ಬಟ್ ಅವರು ನಡೆಸೋಕ್ಕೆ ಈ ಕೋವಿಡ್ ಟೈಮ್ನಲ್ಲಿ ಜನರನ್ನ ಸುರಕ್ಷಿತವಾಗಿ ಆರೋಗ್ಯ ಕಾಪಾಡಿಕೊಂಡು ಒಳ್ಳೆ ಆಡಳಿತ ಕೊಡೋದಾದ್ರೆ ಎರಡು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಇವ್ರ ಮುಖ್ಯಮಂತ್ರಿ ಮಾಡ್ತಾರೆ. ಆಗಲ್ಲ ಅಂತಂದ್ರೆ ನಾಳೆ ಹೆಸರಿಸಿ ಚುನಾವಣೆ ಬರಬಾರ್ದು ನಮಗೆ. ಇದೆಲ್ಲ ಬೆಳವಣಿಗೆ ಒಳ್ಳೆಯ ಮತ್ತೆ ಎಲ್ಲ ಕ್ಲೀನ್ ಇಲ್ಲ, ಟಾಯ್ಲೆಟ್ ರೂಮ್ ಕ್ಲೀನ್ ಇಲ್ಲ, ಮತ್ತೆ